ಪ್ರಿಯ ವಿದ್ಯಾರ್ಥಿಗಳಿಗೆ ಮುಂಜಾನೆಯ ಶುಭ ವಂದನೆಗಳು. ನಾವಲ್ಲಿ ಗದ್ಯ ಭಾಗದ ಮೂರನೇ ಪಾಠವನ್ನ ಮಾಡ್ತಾ ಇದ್ದೇವೆ. ಅದು ಇವಾಗ ಒಂದನೇ ಒಂದು ಸಣ್ಣ ಕಥೆ ಅಥವಾ ಕಥನ ಮುದದ ಅದು ಲೇಖಕಿಯರು ಮತ್ತು ಅವರ ಪತ್ತೆಯಾಗಿರ್ತಕ್ಕಂಥ ಕೀರ್ತಿಯವರಿಗೆ ಏನಾಗಿತ್ತು ಅನ್ನೋದನ್ನ, ಏನು ಸಮಸ್ಯೆ ಆದಾಗ ಅಲ್ಲಿ ಆಯ್ಕೆ ಪ್ರಶ್ನೆಗಳನ್ನ ನಾವು ನೋಡ್ತಾ ಬಂದ್ವಿ. ಇನ್ನ ಎರಡನೇ ಒಂದು ಪಾಠದಲ್ಲಿರ್ತಕ್ಕಂಥ ಒಂದು ಸಣ್ಣ ಕಥನ, ಅದು ಯಾರ ಬಗ್ಗೆ ಇದೆಪ್ಪ ಅಂತಂದ್ರೆ ಸೀತಾಳ ಒಂದು ಕುರಿತಾಗಿರ್ತಕ್ಕಂಥ ಅವರ ಬಾಲ್ಯ ಸ್ನೇಹಿತೆ ಯಾರು ಸೀತಾ. ಹಾಗಾದ್ರೆ ಅಲ್ಲಿ ಒಂದು ಮಾತನ್ನ ಹೇಳ್ತಾ ಹೋದ್ರೆ ಅದೃಷ್ಟ ಅಂತ ಒಂದು ಆಯ್ಕೆ ಬಂದಾಗ ಅವರಿಗೆ ಜ್ಞಾಪಕವಾಗ್ತಕ್ಕಂಥ ಅಥವಾ ನೆನಪಿಗೆ ಬರ್ತಕ್ಕಂಥ ತಮ್ಮ ಬಾಲ್ಯದ ಗೆಳತಿ ಯಾರಪ್ಪ ಅಂತಂದ್ರೆ ಸೀತಾ ಅನ್ನೋದು. ಹಂಗಾರೆ ಅಲ್ಲಿ ಬಾಲ್ಯದ ಗೆಳತಿ ಸೀತಾ ನೆನಪಿಗೆ ಬಂದಾಗ ಅಲ್ಲಿ ಹೈಸ್ಕೂಲ್ ಅನ್ನ ಕಲ್ತಂತಂದ ನೆನಪು ಮಾಡ್ಕೊತ ಹೋಗ್ತಾರೆ, ಅಲ್ಲೇ ಪರಿಚಯವಾಗಿರುವಂತ ಸಂದರ್ಭವನ್ನು ಸಹ ಹೇಳ್ತಾ ಹೋಗ್ತಾರೆ. ಜೊತೆಗೆ ಸೀತಾನ ತಂದೆ ಜೊತೆಗೆ ಲೇಖಕಿಯರ ತಂದೆ ಇಬ್ಬರು ಒಂದೇ ಶಾಲೆಯಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಅದ್ರ ಜೊತೆ ಜೊತೆಗೆ ಅವರಿಬ್ಬರಲ್ಲಿ ಸ್ನೇಹ ಸಂಬಂಧ ಜೊತೆಗೆ ಸ್ನೇಹದ ಒಂದು ಅಲ್ಲಿ ಪತ್ರ ಅವರ ಎರಡು ಮನೆಗಳಲ್ಲಿ ಸ್ನೇಹ ಸಂಬಂಧವನ್ನ ಅಲ್ಲಿ ಹೇಳುವಂತ ಸಂದರ್ಭ. ಅದ್ರ ಜೊತೆಗೆ ಇಲ್ಲಿ ಇಬ್ಬರು ಹೇಳ್ತಾ ಹೋಗ್ತಾರೆ ಲೇಖಕಿಯರು ಏನಂದ್ರೆ ಇವರ ತಂದೆ ಆಗಿರ್ಬೋದು ಇವರ ತಂದೆ ಆಗಿರ್ಬೋದು ಯಾವ ಹೆಣ್ಣು ಅಥವಾ ಗಂಡಿಗೆ ಏನಪ್ಪ ಅಂದ್ರೆ ಭೇದ ಭಾವನ ಮಾಡ್ತಾ ಇದ್ದಿಲ್ಲ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಎಷ್ಟು ಓದ್ಲಿಕ್ಕೆ ಏನ್ ಬೇಕಾದ್ರೆ ಏನಪ್ಪ ಅಂದ್ರೆ ಸಿದ್ಧರಿರ್ತಕ್ಕಂಥ ಒಂದು ಸಂದರ್ಭದ ಒಂದು ಮಾತನ್ನ ಇಲ್ಲಿ ಲೇಖಕಿಯರು ಹೇಳ್ತಾ ಬಂದರು. ಜೊತೆಗೆ ಇಲ್ಲಿ ಹೈಸ್ಕೂಲಿಂದಲೇ ಏನಪ್ಪಾ ಅಂತಂದ್ರೆ ಇಲ್ಲಿ ಇಂಜಿನಿಯರ್ ಆಗ್ಬೇಕನ್ನೋ ಒಂದು ಆಯ್ಕೆಯನ್ನ ಮಾಡ್ಕೊಂಡವ್ರು ಯಾರಪ್ಪ ಅಂತಂದ್ರೆ ಲೇಖಕಿಯರು ಅನ್ನೋದು. ಆದ್ರೆ ಇಲ್ಲಿ ಸೀತಾ ಬಗ್ಗೆನೂ ಹೇಳ್ತಾ ಹೋಗ್ತಾರೆ ಏನಪ್ಪಾ ಅಂತಂದ್ರೆ ಅಲ್ಲಿ ಆ ಒಂದು ಉದ್ದೇಶ ಅಥವಾ ಗುರಿ ಇಟ್ಕೊಂಡ್ಬಿಟ್ಟು ಏನಂದ್ರೆ ಓದ್ಬೇಕು ಅನ್ನೋ ಒಂದು ಛಲವನ್ನ ಇಟ್ಕೊಂಡು ಮುಂದೆ ಇಂಜಿನಿಯರ್ ಆಗ್ತಾರೆ ಆಮೇಲೆ ಮಾಡ್ತಾ ಹೋಗೋದನ್ನ ಮುಂದೆ ಬರ್ತದೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಇಲ್ಲಿ ಸೀತಾ ಮಾತ್ರ ಓದಿನಲ್ಲಿ ಅಥವಾ ಸ್ಟಡಿಯಲ್ಲಿ ಏನಪ್ಪಾ ಅಂದ್ರೆ ಆಸಕ್ತಿಯನ್ನ ತೋರಿಸ್ಲಿಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಹೋಗ್ತಾರೆ. ಎಸ್ ಎಲ್ ಸಿ ಒಳಗ ಏನ್ ಮಾಡ್ತಾ ಬಂದ್ರಿ ಇವರು ಪಾಸ್ ಆಗ್ತಾ ಬಂದ್ರು ಸೀತಾ ಎಲ್ಲಾ ವಿಷಯಗಳಲ್ಲಿ ಏನಪ್ಪಾ ಅಂದ್ರೆ ಫೇಲ್ ಆದ್ರು ಅಂದ್ರೆ ಅನುತ್ತೀರ್ಣ ಅಂತ ನಾವು ಹೇಳ್ತಾ ಹೋಗ್ತೀವಿ. ಅಲ್ಲಿ ಫೇಲ್ ಆದ್ರು ಅಂತ ಹೇಳ್ತಾ ಜೊತೆಗೆ ಮತ್ತೊಮ್ಮೆ ತಾಪತ್ರೆ ಅಂದ್ರೆ ಪೇಪರ್ ಓದಂತ ಆ ಸಬ್ಜೆಕ್ಟ್ ಗಳನ್ನ ಒಳ್ಳಿ ಏನಂದ್ರೆ ಅಲ್ಲಿ ಪೂರಕ ಪರೀಕ್ಷೆ ಅಂತ ಬರ್ತದೆ ಸಪ್ಲಿಮೆಂಟ್ ಪರೀಕ್ಷೆ ಅದಕ್ಕೆ ಹಾಕಿ ಕಟ್ಟಿಲ್ಲ ಅಂತ ಒಂದು ತಾಪತ್ರೆಯ ಮೂರು ವಿಷಯಗಳಲ್ಲಿ ತಾಪತ್ರೆ ಅಂತ ಹೇಳ್ತಾ ಬಂದಾಗ ಇಲ್ಲಿ ಹೇಳ್ತಾ ಹೋಗ್ತಾರೆ ಆದಿ ಭೌತಿಕ ಆದಿ ದೈವಿಕ ಆಧ್ಯಾತ್ಮಿಕ ಎನ್ನುವ ಮೂರು ರೀತಿಯ ಕಷ್ಟಗಳನ್ನು ನಾವಿಲ್ಲಿ ನೆನಪಿಸಿಕೊಳ್ತು ಅಂತ ಒಂದು ಆಸಕ್ತಿಯನ್ನಿಕ್ಕಿ ತೋರಿಸ್ಲಿಲ್ಲ. ಜೊತೆಗೆ ಪತ್ರ ಸದಾ ಗೆಳತಿಯರನ್ನು ಕೂಡಿಕೊಂಡು ಬರೀ ಮಾರ್ಕೆಟ್ ಸಿನಿಮಾ ಅದು ಇದು ಎಲ್ಲವನ್ನ ಸುತ್ತ ಬಂದು ಹಲವು ವರ್ಷಗಳು ಉಳಿದು ಅಲ್ಲಿ ಸಂಶೋಧನೆಗೆ ಅಂತ ಬಂದಿರತಕ್ಕಂಥ ಲೇಖಕಿಯರು ಬೆಂಗಳೂರಿಗೆ ಬರ್ತಾರೆ. ಅಲ್ಲಿ ಬೆಂಗಳೂರಿಗೆ ಒಂದು ಇನ್ಸ್ಟಿಟ್ಯೂಟ್ಗೆ ಯಾವಪ್ಪ ಅಂತಂದ್ರೆ ಅದು ಟಾಟಾ ಇನ್ಸ್ಟಿಟ್ಯೂಟ್ಗೆ ಬರ್ತಾ ಹೋಗ್ತಾರೆ. ಅಲ್ಲಿ ಬೆಂಗಳೂರು ಒಳಗೆ ಸೀತಾ ಸಿಗ್ತಾಳ ಯಾವ ರೀತಿ ಅಂದ್ರೆ ಆಕೆಗೆ ಆಲ್ರೆಡಿ ಮದುವೆ ಆಗಿರ್ತೈತಿ. ಅಂದ್ರೆ ಮದುವೆ ಆದ್ಮೇಲೆ ಏನಪ್ಪಾ ಅಂತಂದ್ರಲ್ಲಿ ಭೇಟಿ ಆದಂತಹ ಸಂದರ್ಭದೊಳಗ ಸೀತಾ ಏನಪ್ಪಾ ಅಂದ್ರೆ ಬಹಳಷ್ಟು ಸುಂದರವಾದ ಹುಡುಗಿ ಆಕೆಗೂ ಹೇಳ್ತಾ ಹೋಗ್ತಾರೆ ಲೇಖಕರು ಆಕೆಯೂ ಸಹ ಏನಪ್ಪಾ ಅಂದ್ರೆ ಒಂದು ಡಿಗ್ರಿ ಆದ್ರೂ ಆಗಿರ್ಬೇಕು ಅಂತಂದು ಬಯಸಿದಂತ ಒಂದು ಕಾಲದಲ್ಲಿ ಯಾರು ಲೇಖಕಿಯರು ಯಾರ ಡಿಗ್ರಿ ಸೀತಾಗೂ ಸಹ ಏನಪ್ಪಾ ಅಂದ್ರೆ ಒಂದು ಪದವಿ ಡಿಗ್ರಿನೂ ಆಗಿರ್ಬೇಕು ಅಂತಂದು ಬಿಟ್ಟು ಈ ರೀತಿ ಬಯಸಿದಂತ ಲೇಖಕಿಯರು ಜೊತೆಗೆ ಹೇಳ್ತಾ ಹೋಗ್ತಾರೆ ಚೆನ್ನಾಗಿ ಓದಿದ ಮೇಲೆ ಕೈ ತುಂಬಾ ಸಂಬಳತಕ್ಕಂತ ಹುಡುಗ ಸಿಗುವುದು ಏನಪ್ಪಾ ಅಂದ್ರೆ ಸ್ವಲ್ಪ ಕಷ್ಟವಾಗ್ತಿತ್ತೇನೋ ಅಂತ ಹೇಳ್ತಾರೆ. ಯಾಕೆಂದಲೇ ಆಕೆ ತುಂಬಾ ಸುಂದರವಾಗಿತ್ತು ಅನ್ನೋ ಒಂದು ಹಿನ್ನೆಲೆ ಇದೆ. ಜೊತೆಗೆ ಹೇಳ್ತಾ ಹೋಗ್ತಾರೆ ಅಂದ್ರೆ ಅಲ್ಲಿ ಸೀತಾನ ಗಂಡ ಮನೆಗೆ ಹೊಂದಿಕೊಳ್ಳಲು ಆಗ್ಲೇ ಇಲ್ಲ ಅಂತ. ಸೀತಾ ಮನೆಗೆ ಹೊಂದಿಕೊಳ್ಳಲು ಆಗ್ಲಿಲ್ಲ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಇರೋದು ಸಣ್ಣ ಮನೆ ಜೊತೆಗೆ ಅದಿಲ್ಲ ಇದಿಲ್ಲ ಅಂತಂದು ಬಿಟ್ಟು ಈ ರೀತಿ ಹೇಳುವಂತದ ಸಂದರ್ಭ. ಹಾಗಾದ್ರಲ್ಲಿ ನಮ್ಮ ಮನೆಯಲ್ಲಿ ಮೈಸೂರಿನಲ್ಲಿ ಅಂತ ಹೇಳ್ತಾ ಹೋಗ್ತಾರೆ ಲೇಖಕರು. ಅಂದ್ರೆ ಲೇಖಕಿಯರ ಮೈಸೂರು ಮನೆ ಆಗಿತ್ತು ಅಲ್ಲಿ 100 ಅಡಿ ಅಂತ ಹೇಳ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಸ್ವಲ್ಪ 100 ದೂರ ಹಿಡಿದು ವಾರಕ್ಕೆ ಏನಪ್ಪಾ ಅಂದ್ರೆ ನನ್ನನ್ನ ಹುಡುಕಿಕೊಂಡು ಭೇಟಿ ಆಗ್ತಾ ಇತ್ತು ಅಂತ ಒಂದು ಯಾರು ಲೇಖಕರು ಹೇಳ್ತಾ ಹೋದ್ರ. ಜೊತೆಗೆ ಇನ್ಸ್ಟಿಟ್ಯೂಟ್ ಬರ್ತಕ್ಕಂತ ಈ ಹವ್ಯಾಸವನ್ನ ಇಟ್ಕೊಂಡಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಈ ಲೇಖಕಿಯರಾಗಿರ್ತಕ್ಕಂಥ ಗೆಳತಿ ಸೀತಾ. ಹಂಗಾರೆ ಸುಮ್ಮನೆ ಅಲ್ಲಿ ಬಂದ್ಬಿಟ್ಟು ಏನ್ ಹೇಳ್ತಾ ಇದ್ನಪ್ಪ ಅಂತಂತಂದ್ರೆ ಇನ್ಸ್ಟಿಟ್ಯೂಟ್ ಬಂದ ಮೇಲೆ ಯಾರು ಸೀತಾ ಮದುವೆ ಆದಂತ ಒಂದು ಸಂದರ್ಭ ಇರ್ತೈತ್ರಿ. ಆಮೇಲೆ ಅಲ್ಲಿ ಅದು ಇದು ದೂರನ್ನ ಹೇಳ್ತಾ ಇದ್ರು ಕಂಪ್ಲೇಂಟ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಹೌದ್ರಿ ನನ್ನ ಗಂಡ ಹಂಗ ಮನೆ ಹಿಂಗ ಹತ್ತಿ ಈ ರೀತಿ ಎಲ್ಲಾ ವಿಷಯಗಳನ್ನ ಏನಪ್ಪಾ ಅಂತಂದ್ರೆ ಅಲ್ಲಿ ಈ ವಿಷಯಗಳನ್ನ ಹೇಳ್ತಾ ಬದಲು ಅಲ್ಲಿ ನೀನೇನಾದ್ರೂ ಮಾಡು ಅನ್ನೋ ಮಾತುಗಳನ್ನ ಅಲ್ಲಿ ಲೇಖಕಿಯರು ಅವ್ರಿಗೆ ಹೇಳ್ತಾ ಇರ್ತಕ್ಕಂಥ ಸೀತಾಗೆ ಹೇಳ್ತಾ ಹೋಗ್ತಾರೆ. ಮುಂದೇನಂತ ಅನ್ನೋದನ್ನ ಪಾಠ ಪ್ರಾರಂಭ ಮಾಡ್ತಾ ಹೋಗ್ತೀನಿ, ಸ್ವಲ್ಪ ಲಕ್ಷ್ಯ ಕೊಡ್ರಿ. ಎಸ್ ಎಸ್ ಎಲ್ ಸಿ ಕಟ್ಟು ಟೈಪಿಂಗ್ ಏನಾದ್ರೂ ಕಲಿ, 100 ದಾರಿಗಳಿದ್ದರೂ ಅವೆಲ್ಲ ಸೀತೆಗೆ ಬಲು ಪ್ರಯಾಸದ್ದಾಗಿ ಬ
ಬಲು ನಿಧಾನದ್ದಾಗಿ ಕಾಣುತ್ತಿತ್ತು ಅಂತ ಲೇಖಕರು ಹೇಳ್ತಾ ಇದ್ದಾರೆ. ಯಂಗರ್ ಮಾಡಿಬಿಟ್ಟೇನಪ್ಪ ಅಂತಂದ್ರೆ ಎಸ್ ಎಸ್ ಎಲ್ ಸಿ ಅನ್ನ ಕಟ್ಟು ಅಂತಾರೆ. ಕಟ್ಟು ಅಂತಂದ್ರೆ ಸಪ್ಲಿಮೆಂಟ್ ಪರೀಕ್ಷೆ ಏನು ವಿಷಯಗಳನ್ನ ಫೇಲ್ ಆಗಿಲ್ಲ ಆ ಎಲ್ಲಾ ವಿಷಯಗಳಿಗೆ ಏನಪ್ಪ ಅಂದ್ರೆ ಮರು ಪರೀಕ್ಷೆ ಅಂತ ನಾವು ಹೇಳ್ತಾ ಹೋಗ್ತೀವ್ರಿ. ಹಂಗಲ್ಲಿ ಮರು ಏನಪ್ಪ ಅಂದ್ರೆ ಪೂರಕ ಪರೀಕ್ಷೆ ಅಥವಾ ಸಪ್ಲಿಮೆಂಟ್ ಪರೀಕ್ಷೆ ಅಂತ ಕಟ್ಟು ಪಾಸ್ ಆಗು. ಪಾಸ್ ಆದ್ಮೇಲೆ ಏನಪ್ಪ ಅಂದ್ರೆ ಟೈಪಿಂಗ್ ಅಥವಾ ಇನ್ನಿತರ ಏನೋ ಒಂದು ಕಲಿ ಅಂತಂದ್ಬಿಟ್ಟು ಈ ರಾತ್ರಿ ನೂರಾರು ದಾರಿಗಳು ಅದಾವ ಅಂತಂದ್ಬಿಟ್ಟು ಲೇಖಕರು ಹೇಳ್ತಾ ಹೋಗ್ತಾರೆ. ಅದಕ್ಕೆ ಅವರ ಗೆಳೆತಾ ಇರ್ತಕ್ಕಂತ ಸೀತಾ. ಹಂಗಾರೆ ಸೀತಾ ಅದೆಲ್ಲವೂ ಏನ್ ಹೇಳ್ತಾ ಹೋಗ್ತಪ್ಪ ಅಂತಂದ್ರೆ ಇಲ್ಲಿ ಲೇಖಕರು ಹೇಳ್ತಾರೆ ಸೀತಾಗಿರು ಬಲು ಪ್ರಯಾಸದ್ದಾಗಿದ್ದು ಬಹಳ ಕಠಿಣ ಅಂತಂದು ಹೇಳ್ತಾ ಹೋಗುತ್ತೆ. ಅದ್ ಹೇಳ್ತಾರ ನೋಡ್ರಿ ದೂರದ ಬೆಟ್ಟ ನುಣ್ಣಗೆ ಹತ್ತಿರಗೆ ಹೋದಾಗ ನಮಗ್ ಗೊತ್ತಾಗ್ತಿತ್ತು. ಹಂಗೆ ಈಕೆ ಏನಪ್ಪ ಅಂತಂದ್ರೆ ಅವೆಲ್ಲವೂ ಏನಪ್ಪ ಅಂದ್ರ ನಿಧಾನವಾಗಿ ಕಾಣ್ತಾ ಇತ್ತು ಅಂತ ಹೇಳ್ತಾರೆ. ಆಕೆ ಹೆಂಗದಪ್ಪ ಅಂತಂದ್ರೆ ಸೀತನ ಬಗ್ಗೆನು ಹೇಳ್ತಾ ಹೋಗ್ತಾರೆ ಲೇಖಕಿಯರು. ಅಲ್ಲಿ ಹೇಳ್ತಾರ ನೋಡ್ರಿ ತಟ್ಟಣೆ ಎಲ್ಲ ಸರಿ ಹೋಗ್ಬಿಡಬೇಕೆಂದು ಬಯಸುತ್ತಿದ್ದಳು. ಈಗ ಗಿಟ್ಕಿ ಬಿಡಿದ ತಕ್ಷಣ ಏನಪ್ಪ ಅಂದ್ರೆ ಆಗಿಂದಾಗ್ಲೇ ಆಗ್ಬೇಕು ಅನ್ನೋ ಮಾತುಗಳನ್ನು ಹೇಳ್ತಕ್ಕಂಥ ಒಂದು ಸಂದರ್ಭ. ಹಿಂಗಾದ ತಕ್ಷಣ ಹೇಳಿದ ತಕ್ಷಣ ಕೆಲಸ ಆಗಿರ್ಬೇಕು ಅಂತ ಒಂದು ಏನಪ್ಪ ಅಂದ್ರೆ ಹುಡುಗಿ ಯಾರಪ್ಪ ಅಂತಂದ್ರೆ ಸೀತಾ ಅನ್ನೋದು. ಹಂಗಾರೆ ಅವೆಲ್ಲವೂ ಏನಪ್ಪ ಅಂದ್ರೆ ನೀ ಕಲಿ ನೀ ಮಾಡು ನಿಮಗೆ ದಾರಿ ಅನ್ನೋದಂತ ಈ ರೀತಿ ಎಲ್ಲ ಹೇಳ್ತಾ ಇದ್ರು. ಆದ್ರೆ ಸೀತಾ ಬಹಳಷ್ಟು ಇದು ನಿಧಾನದ್ದಾಗಿ ಜೊತೆಗೆ ಬಹಳ ಪ್ರಯಾಸದಾಗಿದ್ದು ಕಾಣ್ತಾ ಇತ್ತು ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅಂದ್ರೆ ಎಂತಕ್ಕೆ ಅಂತಂದ್ರೆ ಆಗಿದ್ದಾಗ ಆಗ್ಬೇಕು ಅನ್ನೋದೆಲ್ಲವನ್ನ ಗೊತ್ತಿ. ಜೊತೆಗೆ ನೋಡ್ರಿ ಕೈ ತುಂಬಾ ಸಂಪಾದಿಸಿ ತಂದು ಹಾಕಿ ಏಂಟಿನ ಚೆನ್ನಾಗಿ ಇಟ್ಕೊಳ್ಳೋದು ಗಂಡನ ಜವಾಬ್ದಾರಿ ಎಂದು ಬಲವಾಗಿ ನಂಬಿದ ಈ ಹುಡುಗಿ ತನ್ನ ಕಿರುಬೆಗಳನ್ನು ಎತ್ತಲು ಸಿದ್ಧವಿರಲಿಲ್ಲ ಅಂತ. ಹಂಗಾರೆ ಏನ್ಪ ಅಂದ್ರೆ ಹಂಗಾರೆ ಕೈ ತುಂಬಾ ಸಂಪಾದನೆ ಮಾಡಿದಂತ ಗಂಡ ಜೊತೆಗೆ ಏನ್ಪ ಅಂದ್ರೆ ಏಂಟಿನ ಚೆನ್ನಾಗಿ ಇಟ್ಕೊಳ್ಳೋದು ಅಂದ್ರೆ ಗಂಡನ ಒಂದು ಜವಾಬ್ದಾರಿ ಅಂತ ತಿಳ್ಕೊಂಡಿರ್ತಕ್ಕಂಥ ಯಾರಪ್ಪ ಅಂದ್ರೆ ಇಲ್ಲಿ ಸೀತಾ. ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಇಲ್ಲಿ ಆಕೆಗೆ ಇದು ದುಡ್ಕೊಂಬಂದ್ ತಂದಾಗಿರ್ತಕ್ಕಂಥ ಅಥವಾ ಅಲ್ಲಿ ಕೆಲಸ ಮಾಡ್ತಾ ಮೊದಲು ದುಡ್ಡು ಅತ್ತಿಗೆ ಏನಪ್ಪ ಅಂದ್ರೆ ಸಾಲ್ತಾ ಇರಲಿಲ್ಲ. ಯಾಕಪ್ಪ ಅಂತಂದ್ರೆ ಆಕೆ ಎಸ್ ಎಲ್ ಸಿ ಕಲಿ ಆದ ನಂತರ ಏನಪ್ಪ ಅಂದ್ರೆ ಆಕೆ ಗೆಳತಿರ ಜೊತೆ ಏನಪ್ಪ ಅಂದ್ರೆ ಮಾರ್ಕೆಟ್ ಸಿನಿಮಾವನ್ನ ತಿರುಗಾಡ್ತಕ್ಕಂಥ ಅಭ್ಯಾಸವನ್ನು ಇಟ್ಕೊಂಡಿರ್ತಕ್ಕಂಥ ಯಾರಂದ್ರೆ ಆಕೆ ಸೀತಾ ಅನ್ನೋದನ್ನ ಈಗ ಸ್ವಲ್ಪ ನೆನ್ಪಿಟ್ಟಿರ್ಬೇಕು. ಅದ್ರ ಜೊತೆಗೆ ಅಂದ್ರೆ ನೋಡಿ ಹಂಗಾರೆ ಅಲ್ಲಿ ಬೇಕು ಅಂದ್ರದನ್ನ ದುಡಿದು ಗಳಿಸಲಿ ಏನಪ್ಪ ಅಂದ್ರೆ ಸಿದ್ಧವಿರಲಿಲ್ಲ. ಅಕ್ಕಿನೂ ಸಹ ಏನಪ್ಪ ಅಂತಂದ್ರೆ ಬೇಕಂತ ಬೆಳಕು ಅಕ್ಕಿನೂ ದುಡಿದ್ಬಿಟ್ಟು ಗಳಿಸ್ಬೇಕು ಅನ್ನೋ ಒಂದು ಮಾತನ್ನ ಏನಪ್ಪಂದ್ರೆ ಅಕ್ಕಿ ಸಿದ್ಧ ಇರಲಿಲ್ಲ. ಸ್ವಲ್ಪ ಸಮಯ ಕಳೀತಾ ಬಂತು, ಕಾಲ ಸರಿಯಿತು ಅಂತ ಹೇಳಿದ್ರೆ ಸ್ವಲ್ಪ ಹಲವು ವರ್ಷ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಆದ್ಮೇಲೆ ಏನಪ್ಪ ಅಂದ್ರೆ ಇಲ್ಲಿ ಲೇಖಕಿಯರ ಒಂದು ಇಂಜಿನಿಯರಿಂಗ್ ಕಲಿಯುವಂತ ಸಂದರ್ಭದೊಳಗ ಸಂಶೋಧನೆ ಮಾಡ್ತಾ ಇದ್ರಲ್ಲ ಆ ಸಂಶೋಧನೆ ಲೇಖಕಿಯರದು ಮುಗಿತು. ಜೊತೆಗೆ ಏನಪ್ಪ ಅಂದ್ರೆ ನೇರವಾಗಿ ಕೆಲಸ ಸಿಕ್ತು ಯಾರಿಗಪ್ಪ ಅಂತಂದ್ರೆ ಈ ಲೇಖಕಿಯರಿಗೆ. ಜೊತೆಗೆ ಹೇಳ್ತಾರೆ ಸಂಶೋಧನೆ ಮುಗಿದು ಕೆಲಸ ಇಲ್ಲದಿದ್ದೆ ಅಂತ. ಬಾಡಿಗೆ ಮನೆಯಲ್ಲಿ ರೋಸಿ ಬ್ಯಾಂಕ್ ಸಾಲ ಪಡೆದು ಸಣ್ಣ ಪ್ಲಾಟ್ ಕೊಂಡಿದ್ದೆ ಅಂತ. ಹಂಗಾರೆ ಬೆಂಗಳೂರು ಒಳಗೆ ಇವರು ಒಂದ್ ಸಣ್ಣದಾಗಿ ಬಾಡಿಗೆ ಮನೆಯನ್ನ ನನ್ನಂತರ ತಗೊಂಡಿರ್ತಾರೆ. ಆ ಬಾಡಿಗೆಯನ್ನ ಕಟ್ಟಿ ಕಟ್ಟಿ ಏನಪ್ಪ ಬಹಳ ಬೇಜಾರಾಗಿಬಿಟ್ಟು ಅಲ್ಲಿ ಬ್ಯಾಂಕಿನಿಂದ ಒಂದು ಸಾಲವನ್ನ ತೆಗಿಸ್ಬಿಟ್ಟು ಸಣ್ಣದೊಂದು ಏನಂದ್ರೆ ಪ್ಲಾಟ್ ಅನ್ನ ಇವರು ಕೊಂಡುಕೊಂಡಿದ್ರು ಅನ್ನೋದು. ಜೊತೆಗೆ ಹೋದ ದಿನ ಮನೆಗೆ ಬಂದ ಸೀತಾ ಒಂದಿನ ಏನ್ ಮಾಡ್ದಪ್ಪ ಅಂದ್ರೆ ಇವರು ತಗೊಂಡಿರ್ತಕ್ಕಂಥ ಆ ಪ್ಲಾಟ್ ಮನೆಯದೆಲ್ಲ ಆ ಸಣ್ಣ ಮನೆಗೆ ಏನಪ್ಪ ಅಂದ್ರೆ ಸೀತಾ ಬರ್ತಾ ಹೋಗ್ತಾಳ. ಬಂದ್ಬಿಟ್ಟು ಹೇಳ್ತಾ ಹೋಗ್ತಾಳೆ ಲೇಖಕರಿಗೆ ಏನಂತ ಹೇಳ್ತಾವ್ರಿ ನೀನ್ ಬಿಡೆ ತುಂಬಾ ಅದೃಷ್ಟವಂತೆ ಎಂದು ಅಲ್ಲೋಗಿದ್ದಳು. ನೀನ್ ಮಾತ್ರ ಏನಪ್ಪ ಅಂದ್ರೆ ಅದೃಷ್ಟವಂತೆ ಅಂತಂದು ಹೇಳ್ತಾ ಹೋಗ್ತಾರ ಯಾರಿಗೆ ಲೇಖಕರು ಯಾರು ಸೀತಾ. ನೀನ್ ಬಹಳ ಅದೃಷ್ಟವಂತೆ ಲೆಕ್ಕಿ ಫೇಲ್ ಅಂತ ನಾವು ಹೇಳ್ತಾ ಹೋಗ್ತೀವಿ ಅಂತ ಒಂದು ಮಾತುಗಳನ್ನ ಏನಪ್ಪ ಅಂದ್ರೆ ಹೇಳ್ತಾ ಬಂದಾಗ ಅಲ್ಲಿ ಲೇಖಕಿಯರು ಒಂದ್ ಮಾತನ್ನ ಹೇಳ್ತಾ ಹೋಗ್ತಾರೆ. ಏನ್ ಹೇಳ್ತಾರೆ ನೋಡ್ರಿ ಖಂಡಿತ ನಾನು ಅದೃಷ್ಟವಂತ ಕಣೆ, ನಮ್ಮ ಭಾರತದಲ್ಲಿ ಎಷ್ಟು ಜನ ಮಕ್ಕಳಿಗೆ ಓದೋ ಅವಕಾಶ ಸಿಗುತ್ತೆ ಹೇಳು ಅಂತ. ಯಾಕಂದ್ರೆ ನಾವು ಪುರಾತನ ಕಾಲದವನ್ನ ನೋಡ್ತಾ ಬಂದಾಗ ಏನಪ್ಪ ಅಂದ್ರೆ ಹೆಣ್ಣು ಮಕ್ಕಳನ್ನ ನಾವು ಯಾವ ರೀತಿ ಕಾಣ್ತಾ ಹೋಗ್ತೀವಿ ಅಥವಾ ಅವರನ್ನ ಯಾವ ರೀತಿ ಬಳಸ್ಕೊಳ್ತಾ ಹೋಗ್ತೀವಿ ಅನ್ನೋದನ್ನ ನೋಡ್ತಾ ಬಂದಾಗ ಆ ವಿಷಯಗಳನ್ನ ಇಲ್ಲಿ ಹೇಳ್ತಾ ಹೋಗ್ತ ಒಂದು ಮಾತು ಯಾರು ಲೇಖಕರು ಹೇಳ್ತಾ ಹೋಗ್ತಾರೆ ಖಂಡಿತ ನಾನು ಅದೃಷ್ಟವಂತ ಕಣೆ ಅಂತ. ಯಾರು ಲೇಖಕರು ಯಾಕೆ ಹೇಳತ್ತಾರಪ್ಪ ಅಂದ್ರೆ ಅವ್ರ ತಂದೆ ತಾಯಿಗಳೇನಪ್ಪ ಅಂದ್ರೆ ಅಥವಾ ತಂದೆನೇ ಸೀತಾನ ತಂದೆನಾಗಿರ್ಬೋದು ಲೇಖಕಿಯರ ತಂದೆನಾಗಿರ್ಬೋದು. ಯಾಕಂದ್ರೆ ನೀವು ಎಲ್ಲಿವರೆಗೂ ಹೋಗಿ ಓದ್ಬೇಕಂತಾರೋ ಅಲ್ಲಿವರೆಗೂ ಓದಿಸ್ಲಿಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಈ ಲೇಖಕಿಯರು. ಅದು ಸ್ವಲ್ಪ ಇಲ್ಲಿ ಗಮನಕ್ಕೆ ತಗೊಂಡು ನೆನ್ಪಿಟ್ಕೋಬೇಕು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೇನೆ. ಜೊತೆ ಹೇಳ್ತಾರೆ ನೋಡಿ ಅಂದ್ರೆ ಇಲ್ಲಿ ನಾನೇ ಅದೃಷ್ಟವಂತ ಕಣೆ ಅಂತಂದಾಗ ಒಂದು ಮಾತನ್ನು ಹೇಳ್ತಾ ಹೋಗ್ತಾರೆ ಅಂದ್ರೆ ನಮ್ಮ ದೇಶದಲ್ಲಿ ಅಂದ್ರೆ ಭಾರತ ದೇಶದೊಳಗ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಏನಪ್ಪ ಅಂದ್ರೆ ಓದೋ ಒಂದು ಅವಕಾಶ ಸಿಗ್ತೈತೆ ಹೇಳು. ಕೆಲವೊಂದು ಜನಗಳಿಗೆ ಅಂತ ನಾವು ಹೇಳ್ತಾ ಹೋಗ್ತೇವೆ ಕೈ ಬರಲಿಕ್ಕೆ ನಷ್ಟ ಏನಪ್ಪ ಅಂದ್ರೆ ದೊಡ್ಡ ದೊಡ್ಡ ಏನಪ್ಪ ಅಂದ್ರೆ ಮುಂದಿನ ಒಂದು ವಿದ್ಯಾಭ್ಯಾಸ ದೊಡ್ಡ ದೊಡ್ಡ ಏನಪ್ಪ ಅಂದ್ರೆ ಡಿಗ್ರಿಗಳನ್ನ ತಗೊಳಕ್ಕೆ ಏನಪ್ಪ ಅಂದ್ರೆ ಆಗ್ತೈತಿ. ಯಾಕಂದ್ರೆ ಅಲ್ಲಿವರೆಗೆ ಓದಿಸ್ಲಿಕ್ಕೆ ಏನಪ್ಪ ಅಂದ್ರೆ ಅವ್ರ ಮನೆಯವರಾಗಲಿ ಅಥವಾ ಗಂಡನ ಮನೆಯವರು ಮಾಡ್ತಿರ್ಬೋದು ಅನ್ನೋ ಮಾತುಗಳನ್ನ ಏನಪ್ಪ ಅಂದ್ರೆ ಸ್ವಲ್ಪ ಕಾಲ ಬದಲಾಗ್ತಾ ಇದೆ. ಅವ್ರು ಏನಪ್ಪ ಅಂದ್ರೆ ಮುಂದಿನ ಏನಪ್ಪ ಅಂತಂದ್ರೆ ಪದವಿಗಳನ್ನ ಅಥವಾ ಉನ್ನತ ಹುದ್ದೆಗಳನ್ನ ಅಲಂಕರಿಸಲಿಕ್ಕೆ ಏನಪ್ಪ ಅಂದ್ರೆ ಈಗ ಹೆಣ್ಣು ಮಕ್ಕಳು ಏನಪ್ಪ ಅಂದ್ರೆ ದಾರಿ ಏನಪ್ಪ ಅಂದ್ರೆ ಅಲ್ಲೇ ಬರ್ತಾ ಇದ್ರು ಅನ್ನೋದನ್ನ ನಾವಿಲ್ಲಿ ನೆನ್ಪಿಟ್ಕೋಬೇಕು. ಜೊತೆಗೆ ಹೇಳ್ತಾರೆ
ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿದನೆಲ್ಲ ಅದು ನನ್ನ ಅದೃಷ್ಟ ನೋಡ್ರಿ. ಲೇಖಕರು ಹೇಳ್ತಾ ಹೋಗ್ತಾರೆ, ನಾನೊಬ್ಬ ವಿದ್ಯಾವಂತರ ಒಂದು ಕುಟುಂಬದಲ್ಲಿ, ಎಜುಕೇಶನ್ ಫ್ಯಾಮಿಲಿ ಅಂತ ನಾವು ಹೇಳ್ತಾ ಹೋಗ್ತೀವಿ, ಕುಟುಂಬ ಅಂತ ಹೇಳ್ತೀವಿ. ಹೋದ್ರಿ ಅಂತ ಒಂದು ಕುಟುಂಬದೊಳಗೆ ನಾನು ಹುಟ್ಟಿದನೆಲ್ಲ ನನ್ನ ಅದೃಷ್ಟ ಅನ್ನೋ ಮಾತುಗಳನ್ನ ಇಲ್ಲಿ ಲೇಖಕಿಯರೇ ಹೇಳ್ತಾ ಹೋಗ್ತಾರೆ. ಜೊತೆಗೆ ಎಷ್ಟು ಬೇಕಾದ್ರೂ ಓದಿಸ್ತೇನೆ ಅಂತ ಅಪ್ಪ ಇದ್ದಾರಲ್ಲ ಅದು ನನ್ನ ಅದೃಷ್ಟ ನೋಡ್ರಿ. ಈ ಅದೃಷ್ಟದ ಬಗ್ಗೆ ಆಯ್ಕೆ ಬಂದಾಗ ಮಾತುಗಳಲ್ಲಿ ಹೇಳ್ತಕ್ಕಂತ ಒಂದು ಸಂದರ್ಭ ಹೌದ್ರಿ. ಅದ್ರ ಬದ್ಧತೆ ಸಹಿತಾಗ ಅದು ಯಾಕೆ ಅನ್ನೋದನ್ನ ಇಲ್ಲಿ ಪಾಠದ ಮೂಲಕ ಹೇಳ್ತಾ ಹೋಗ್ತಾರೆ. ಆಮೇಲೆ ಯಾರು ಲೇಖಕಿಯರು ಹಂಗಾರೆ ಇಲ್ಲಿ ಹೇಳ್ತಾ ಹೋಗ್ತಾರೆ, ವಿದ್ಯಾವಂತರ ಒಂದು ಕುಟುಂಬದಲ್ಲಿ ಹುಟ್ಟಿದಂತ ನನ್ನ ಅದೃಷ್ಟ, ಜೊತೆಗೆ ನನಗೆ ಎಷ್ಟು ಬೇಕಾದ್ರೂ ಓದಿಸ್ತೇನೆ ಎಂಬ ಮಾತುಗಳನ್ನ ಇಲ್ಲಿ ಅಪ್ಪ ಅಂತಿರ್ತಲ್ಲ ಅದು ನನ್ನ ಅದೃಷ್ಟ ಅನ್ನೋ ಮಾತುಗಳನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಒಂದು ಮಾತನ್ನು ಹೇಳ್ತಾರೆ ಸೀತಾಗ ಲೇಖಕಿಯರು, ಆದರೆ ಉಚ್ಚಿ ಈ ಅದೃಷ್ಟ ನಿನಗೂ ಇದ್ದಲ್ಲೇ ಎಂದು ಬಿಟ್ಟೆ. ಅವ್ರ ಜೊತೆ ಮಾತನೆ ಕುಂತ ಸಂದರ್ಭಗಳ ಯಾರ ಮನೆಗೆ ಬಂದಿರ್ತಾರೆ ಅವರು, ಸೀತಾ ಲೇಖಕಿಯರ ಮನೆಗೆ ಬಂದಾಗ ಈ ಮಾತುಗಳನ್ನ ಹೇಳ್ತಾನೆ. ಕೇಳ್ತಿರ್ಲಿಲ್ಲೇನಂದ್ರೆ ಒಂದೇ ಆಜುಬಾಜು ಕುಂತ ಸಂದರ್ಭ ಮಾತುಕತೆ ಹೇಳ್ತಿರ್ತಾರೆ. ಅವರ ಮುಂದಿನ ಜೀವನದಾಗಿರ್ಬೋದು, ಅವ್ರ ಮನೆಯಲ್ಲಿ ಇರ್ತಕ್ಕಂತ ವಿಷಯಗಳು ಏನಂದ್ರೆ ಮಾತುಗಳು ಇರ್ತಾವ ಹೆಣ್ಣುಮಕ್ಕಳು. ಹೌದ್ರಿ, ಹಂಗ ಮಾತನಾಡುವಂತ ಸಂದರ್ಭಗಳಾಗ ಈ ರೀತಿ ಹೇಳ್ತಾ ಹೇಳ್ತಾ ಬಂದಾಗ ಅದೃಷ್ಟ ಬಂದಾಗ ಒಂದ್ ಮಾತನಾಗ ಹೇಳ್ಬಿಡ್ತಾರೆ ಯಾರು, ಅವ್ರು ಗೊತ್ತಿರಂಗಿಲ್ಲ ಯಾರಿಗೆ ಲೇಖಕರು ಅಂತ ಬಿಡ್ತಾರೆ. ಈ ಅದೃಷ್ಟ ನಿನಗೆ ಇತ್ತಲ್ಲ ಉಚ್ಚಿ ಅಂತಂದ್ಬಿಟ್ಟು ಈ ರೀತಿ ಹೇಳಿದಾಗ ಆ ಮಾತುಗಳು ಇನ್ನೊಬ್ಬರಿಗೆ ಏನ್ ಮಾತ್ರ ಮನಸ್ಸನ್ನ ನೋಡ್ಸಿತ್ತು ಅನ್ನೋದನ್ನ ಇಲ್ಲಿ ಹೇಳುವಂತ ಒಂದು ಸಂದರ್ಭ. ಅದ್ರಲ್ಲಿ ಹೇಳ್ತಾರೆ ನೋಡ್ರಿ, ಅವಳಿಗೆ ನನ್ನ ಹೇಳಿಕೆ ಸರಿ ಕಾಣಲಿಲ್ಲ. ಯಾರಿಗಿದು ಸೀತಾಗ ಲೇಖಕರು ಹೇಳ್ತಾ ಬಂದ್ರು ಏನಂದ್ರ ಏನಂತಂದ್ ಹೇಳ್ ನೋಡ್ರಿ, ಆದ್ರೆ ಉಚ್ಚಿ ಈ ಅದೃಷ್ಟ ನಿನಗೂ ಬಂದಿತ್ತಲ್ಲ ಇತ್ತಲ್ಲ ಅಂತಂದ್ಬಿಟ್ಟು ಈ ರೀತಿ ಹೇಳಿದಾಗ ಪ್ರಶ್ನೆ ಮೂಲಕ ತಿಳ್ತ್ರಿ. ಅವಾಗ ಅಲ್ಲಿ ಹೇಳುವಂತ ಒಂದು ಮಾತು, ಆದ್ರೆ ಆ ಮಾತುಗಳನ್ನು ಕೇಳಿಸಿದ ಸೀತಾಗ ಸ್ವಲ್ಪ ಏನಪ್ಪಾ ಅಂದ್ರೆ ಮನಸ್ಸಿಗೆ ಬೇಜಾರಾಗಿತ್ತು, ಆಗ ನಾನೇ ಒಂದು ಹೇಳಿಕೆ ಅದು ಸರಿ ಬರಲಿಲ್ಲ ಅನ್ನೋ ಮಾತುಗಳನ್ನ ಸಹ ಏನಪ್ಪಾ ಇಲ್ಲಿ ಲೇಖಕಿಯರು ಹೇಳ್ತಾ ಹೋದ್ರು. ಅವಳಿಗೆ ಬದುಕೆಲ್ಲ ಅದೃಷ್ಟದ ಆಗದಂತೆ ಕಾಣುತ್ತಿತ್ತು. ಜೀವನ ಅಂತಂದ್ರೆ ಬಾಳು ಅಂತಂದ್ರೆ ಅಥವಾ ಬದುಕು ಅಂತಂದ್ರೆ ಆಕೆ ಬರೀ ಅದೃಷ್ಟದಲ್ಲಿ ಏನಪ್ಪಾ ಅಂತಂದ್ರೆ ಅಲ್ಲಿ ಏನಂದ್ರೆ ಕಾಣ್ತಾ ಇತ್ತು ಅನ್ನೋ ಮಾತುಗಳನ್ನ ಇಲ್ಲಿ ಲೇಖಕಿಯರು ಹೇಳ್ತಾ ಬಿಟ್ರು. ತನ್ನದು ಹಣೆ ಬರ ದುರದೃಷ್ಟ ಅಂತ ಅಲ್ಲೂ ಬಿದ್ದವರು. ನಂದು ಹಣೆ ಬರ, ನನ್ನ ದುರಾದೃಷ್ಟ, ನನ್ನ ಜೀವನ ಹೆಂಗ ಬಂತಲ್ಲ ಅಂತಂದ್ಬಿಟ್ಟು ಈ ರೀತಿ ಏನಪ್ಪಾ ಅಂದ್ರೆ ಒಂದೇ ಸಮನೆ ತನ್ನ ದುಃಖವನ್ನೆಲ್ಲ ಏನಪ್ಪಾ ಅಂದ್ರೆ ಹೇಳ್ತಾ ಬಂದು ಅವಳ ಮದುವೆ ಹೆಚ್ಚು ದಿನ ಉಳಿಯಲಿಲ್ಲ. ಅಂದ್ರೇನು ಮದುವೆ ಮಾಡ್ಕೊಂಡಿರ್ತಕ್ಕಂಥ ದಿನಗಳನ್ನ ನಾವು ಲೆಕ್ಕವನ್ನು ಹಾಕ್ತಾ ಇರ್ತೇವೆ, ಒಂದು ವರ್ಷ ಎರಡು ವರ್ಷ ಈ ರೀತಿ ಏನಪ್ಪಾ ಅಂತಂದ್ರೆ ಹೇಳ್ತಾ ಅಂತ ಸಂದರ್ಭದಾಗ ಆಕೆ ಮದುವೆ ಆದಂತ ಒಂದು ದಿನಗಳೇನಪ್ಪಾ ಅಂತಂದ್ರೆ ಹೆಚ್ಚು ಉಳಿಯಲಿಲ್ಲಪ್ಪಾ ಅಂತಂದ್ರೆ ಅಲ್ಲಿ ವಿಚ್ಛೇದನವನ್ನು ಪಡೆದು ಅಥವಾ ಗಂಡನನ್ನು ಬಿಟ್ಟಲು ಅನ್ನೋದನ್ನು ನಾವು ನೋಡ್ತಕ್ಕಂಥ ಒಂದು ಸಂದರ್ಭ. ಅವಳ ಬದುಕು ದುರಂತದಲ್ಲಿ ಕೊನೆಗೊಂಡಿತ್ತು. ಹಂಗಾರೆ ಅಲ್ಲಿ ಮದುವೆ ಆದ ಮೇಲೆ ಏನಪ್ಪಾ ಅಂದ್ರೆ ಇಬ್ಬರು ಗಂಡ ಏನಪ್ಪಾ ಅಂದ್ರೆ ವಿಚ್ಛೇದನವನ್ನು ಪಡಿತಾರೆ ಹೋಗುತ್ತಿಲ್ಲ ಏನಪ್ಪಾ ಅಂತಂದ್ರೆ ಅಲ್ಲಿ ಆಕೆ ಒಂದು ಬದುಕು ಸಹ ಏನಪ್ಪಾ ಅಂತಂದ್ರೆ ದುರಂತದಲ್ಲಿ ಏನಪ್ಪಾ ಅಂದ್ರೆ ಕೊಂಡೆಗೊಂಡಿತ್ತು ಅಂತ ಹೇಳ್ತಾ ಹೋಗ್ತಾರ. ಇಲ್ಲಿ ಅದೃಷ್ಟದ ಒಂದು ಆಯ್ಕೆ ಬಂದಾಗ ಲೇಖಕಿಯರು ಯಾವ ರೀತಿ ಇರ್ತೈತೆ ಅಂದ್ರೆ ಅದೃಷ್ಟ ನಮ್ ಕಡೆ ಇರ್ತದೆ, ಆಯ್ಕೆ ಮಾಡ್ಕೊಳ್ಳೋದು ನಮ್ ತಿಂಗ ಆಯ್ಕೆ ಮಾಡ್ಕೊಂಡಾಗ ಅದೃಷ್ಟಗಳು ನಮ್ಗ ಒಲದ ಬರ್ತಾವ ಅನ್ನೋದನ್ನ ಒಂದು ಸಣ್ಣ ಕಥನ ರೂಪದಲ್ಲಿ ಹೇಳ್ತಾ ಸಂದರ್ಭಗಳು ಇಲ್ಲಿ ಹೇಳ್ತಾ ಬಂದ್ರು. ಇನ್ನು ಉಳಿದಿದ್ದನ್ನ ನೆಕ್ಸ್ಟ್ ಕ್ಲಾಸ್ ಹೇಳ್ತಾ ಹೋಗ್ತೀನಿ. ಧನ್ಯವಾದಗಳು.